ಮುಂದಿಟ್ಟುಕೊಂಡು ಕಲ್ಲುಳ್ಕ ಕಾಳಮ್ಮ ದೇವರನ್ನು ಮುಂದಿಟ್ಟುಕೊಂಡು ಈ ದೇವಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತೇವೆ. ಎಷ್ಟು ಭಕ್ತಿ ಶ್ರದ್ಧೆಗಳು ದೇವಗಳ ಮೇಲೆ ಇದೆ ಅಂತ ಕೇಳಿದರೆ, ದೇವಾಲಯಕ್ಕೆ ಹೋಗುವುದರಲ್ಲೂ ಕೂಡ ಅಕಸ್ಮಾತ್ ಎಲ್ಲಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಇವತ್ತಲ್ಲ ನಾಳೆ ಹೋಗ್ತೇವೆ ಅನ್ನುವಂಥ ಧೈರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ ದೈವಗಳ ಕಾರ್ಯಕ್ರಮ ಆಗುವಂಥ ವ್ಯವಸ್ಥೆಯಲ್ಲಿ ನಮ್ಮ ಮನೆತನದ ಮನೆಯ ಕಾರ್ಯಕ್ರಮ ಎಂಥ ಒತ್ತಡ ಇರಲಿ ಅದನ್ನು ಬಿಟ್ಟು ಓಡಿ ಬರ್ತೀವಿ, ಆ ದೈವದ ಸಾನ್ನಿಧ್ಯಕ್ಕೆ ಬರ್ತೀವಿ ಅಂತ ಕೇಳಿದರೆ ಏನು ಇದರ ಮರ್ಮ? ಯಾಕೆ ಅಷ್ಟೊಂದು ನಮಗೆ ಭಯವನ್ನು ಮತ್ತು ಹೋಗಲಿಲ್ಲ, ದೈವದ ಕಾರ್ಯಕ್ರಮಕ್ಕೆ ನಾವು ಹೋಗಲಿಲ್ಲ ಅಂದರೆ ನಮ್ಮ ಒಳಗೆ ನಮಗೆ ಒಂದು ರೀತಿಯ ಕಳಮಳ ಶುರುವಾಗುವಂಥ ವಾತಾವರಣ ಬರ್ತದೆ. ಯಾವ ಕಾರಣಕ್ಕೆ ನೋಡಿ, ಪ್ರಧಾನವಾಗಿರ್ತಕ್ಕಂಥ ವನದೇವತೆಯ ಅಂಶವಾಗಿ ಇಲ್ಲಿದೆಲ್ಲ ದೈವಗಳಿದ್ದಾವೆ. ಶಿವನ ಗಣಗಳಾಗಿ ಶಿವರಾಯ ಕಲ್ಲುಳ್ಕ ಎಲ್ಲವೂ ಕೂಡ ಇಲ್ಲಿರುವಂಥ ವ್ಯವಸ್ಥೆ ಆಗಿದೆ. ಈಶ್ವರನಿಗಿಂತಲೂ ವನದುರ್ಗಿಗಿಂತಲೂ ಇಲ್ಲಿರುವ ಶಿವರಾಯನಿಗೆ ಮತ್ತು ಕಲ್ಲುಳ್ಕಕ್ಕೆ ಹೆದರುವಷ್ಟು ಬೇರೆ ಯಾವುದಕ್ಕೂ ಮನುಷ್ಯ ಗೊತ್ತಿಲ್ಲ. ಯಾಕೆ ಗೊತ್ತಾ? ದೈವಗಳು ತಡ ಮಾಡುವುದಿಲ್ಲ, ಅನುಗ್ರಹಕ್ಕೂ ತಡ ಮಾಡುವುದಿಲ್ಲ, ಪೆಟ್ಟು ಕೊಡುವುದಕ್ಕೂ ತಡ ಮಾಡುವುದಿಲ್ಲ. ಆ ಎರಡನೇದಿದೆಯಲ್ಲ, ಅದರ ರುಚಿ ಅನುಭವಿಸಿದವನು ರಾತ್ರಿ ನಿದ್ದೆಯಲ್ಲೂ ಕೂಡ ಯೋಚನೆ ಮಾಡ್ತಾನೆ, ದೇವರುಗಳ ಜೊತೆಯಲ್ಲಿ ನಾನು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಗಮನ ಇದ್ದೇ. ಎಲ್ಲರೂ ಕೂಡ ಆ ಸಂದರ್ಭಕ್ಕೆ ಅನುಗುಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಕರ್ತವ್ಯವನ್ನು ಸೇವೆಯನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಮಾಡ್ತಾನೆ. ಇಷ್ಟವಾಗಿರ್ತಕ್ಕಂಥ ಪಾರಮಾರ್ಥಿಕವಾಗಿರ್ತಕ್ಕಂಥ ಜೀವನವನ್ನು ನಡೆಸುವುದಕ್ಕೆ ಅವರನ್ನು ಮುಂದಿಟ್ಟುಕೊಂಡು ಅವರ ಮುಖಾಂತರವಾಗಿ ನಮಗೆ ಜ್ಞಾನೋದಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವು ಅರ್ಥ ಮಾಡ್ತಾರೆ. ನೀವು ಯಾವುದೇ ಕಚೇರಿಗೆ ಹೋಗಿ ಈ 3 ದಿನದ ಭಗವತ್ ಸೇವೆಯಲ್ಲಿ ಸಂಪನ್ನಗೊಳ್ಳುತ್ತಿರ್ತಕ್ಕಂಥ ಈ ಧಾರ್ಮಿಕ ಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತು ಈ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಗೌರವಾನ್ವಿತ ಧಾರ್ಮಿಕ ಪರಂಪರೆಯನ್ನು ಒಪ್ಪಿ ಅಪ್ಪಿ ನಡೆಯುವಂತಹ ಸಮಸ್ತ ಆಸ್ತಿಕ ಬಂಧುಗಳಿಗೆ ಕ್ಷೇಮವನ್ನುಂಟು ಮಾಡುವ ಪ್ರಕ್ರಿಯೆ ಇದೆ. ಆ ನೆಲೆಯಲ್ಲಿ ಲೋಕಹಿತಕ್ಕಾಗಿ ತಾವುಗಳು ಕೈಗೊಂಡ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಹಾರ್ದವಾಗಿ ಅಭಿವಂದಿಸುತ್ತಾ ಈ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ವೀಕರಿಸಿ ಹರಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಇದೆ. ಬಂಧುಗಳೇ, ಕಾರ್ಯಕ್ರಮ ಸ್ವಲ್ಪ ಸ್ವಾಗತ ಕಾರ್ಯಕ್ರಮದಲ್ಲಿ ರಾಘವ ಶೆಟ್ಟಿಯವರು ಮತ್ತು ಭುಜಂಗ ಶೆಟ್ಟಿಯವರು ಜೊತೆಯಾಗಿ ಸ್ವಾಗತವನ್ನು ನಡೆಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳದ ಮುಂದಕ್ಕೆ ಅಪ್ಪಣ್ಣ ಆ ಸಂದರ್ಭದಲ್ಲಿ ಆ ಎತ್ತರೆ ಮನೆತನ ಅವರು ಸ್ಥಳ ಬಂದಿದ್ರು. ಅವರು ಮಾಡಿದಂತ ಒಂದು ಕೈಕರ್ಯ ಕೆಲಸ ಈ ಹೆಗಡೆಯವರು ಶ್ರೀಯುತ ಹೆಗಡೆಯವರು ಆಗಲೂ ಕೂಡ ಪುರೋಹಿತರು ಮಾಡ್ತಾರೆ. ಇನ್ನೊಬ್ಬ ವ್ಯಕ್ತಿ ಬಸರೂರು ಅಪ್ಪಣ್ಣ ಹೆಗಡೆಯವರು, ಬಸರೂರು ಮತ್ತು ಬಾರ್ಕೂರು ನಮ್ಮ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಮೆರೆದಾಗ ಅತಿಥಿಗಳು ಯಾರಾಗಬೇಕು ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬರು ಜೊತೆಗೆ ಬ್ರಹ್ಮ ವೈದರ್ಕರ ದೈವಗಳು ಶಿವರಾಯ ಕಲ್ಕುಳ ಕಾಳಮ್ಮ ದೇವರ ಹಾ
ಕೇಳಿದ್ರೆ ಬಹಳ ಮುಖ್ಯವಾಗಿ ಆಗಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಅಚಲವಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ನಂಬಿಕೆ, ಪ್ರೀತಿ, ಅಭಿಮಾನ, ಗೌರವ, ಆದರ, ಸಚ್ಚಿಂತನೆ, ಸದಾಚಾರ ಸಂಪನ್ನತೆ, ವಿಶಾಲವಾಗಿರ್ತಕ್ಕಂಥ ಮನಸ್ಸು ಮತ್ತು ಎಲ್ಲರ ಜೊತೆಯಲ್ಲಿ ಬದುಕಿ ಬಾಳಬೇಕು ಅನ್ನುವಂತಹ ಉತ್ಕಟವಾದ ಬಯಕೆ ಇದೆಯಲ್ಲ, ಇದು ನಮ್ಮ ಒಳಗೆ ಉದ್ದೀಪನಗೊಳ್ಳುವಂಥದ್ದು. ಈ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಜೋಡಿಸುವಂತಹ ವ್ಯವಸ್ಥೆಯನ್ನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಪಡೆಯುವಂತಹ ವ್ಯವಸ್ಥೆಯ ಬ್ರಹ್ಮತತ್ವವನ್ನು ನಮ್ಮ ಜೊತೆಯಲ್ಲಿ ಜೋಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಅತ್ಯಂತ ಸೃಜನಶೀಲವಾಗಿ ಮಾಡಿ ಯಾರಿಗೆ ಅರ್ಪಣೆಯಾಗಬೇಕು, ಇದು ಜೀವನದ ಉದ್ದಕ್ಕೂ ಎಲ್ಲವನ್ನೂ ಸಾಧಿಸಿ, ಎಲ್ಲವನ್ನೂ ಕಂಡು, ಎಲ್ಲವನ್ನೂ ಅನುಭವಿಸಿ ಕೊನೆಗೆ ಯಾರಿಗೆ ಅರ್ಪಣೆಯಾಗಬೇಕು ಇದು ಅಂತ ಕೇಳಿದರೆ, ಯಾರು ನಮ್ಮನ್ನು ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೋ ಅವರಿಗೆ ಸರ್ವತ್ರವಾಗಿ ಅದು ಅರ್ಪಣೆ ಆಗುವಂತೆ ಜೀವನದ ಶ್ರುತಿಯಾಗಬೇಕು, ಜೀವನದ ಫಲಶ್ರುತಿಯಾಗಬೇಕು. ನಮ್ಮೆಲ್ಲರ ಬದುಕಿನಲ್ಲಿ ಕಾಣಬೇಕು.